2012 ಇಸವಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಒಂದು ಖಾಸಗಿ ಕಂಪ್ಲೇಂಟ್ ಅನ್ನು ದರ್ಜ್ ಮಾಡ್ತಾರೆ. ಖಾಸಗಿ ಕಂಪ್ಲೇಂಟ್ ಮೇಲೆ ಅದೆಲ್ಲ ವಿಚಾರಣೆ ಆಗಿ 2017 ರಲ್ಲಿ ಇಡಿ ಇದನ್ನು ಖುಲಾಸೆ ಮಾಡುತ್ತೆ. ತದನಂತರ ರಾಜಕೀಯವಾಗಿ ನಮ್ಮನ್ನು ಬಗ್ಗುಬಡಿಯಲಿಕ್ಕೆ ಆಗೋದಿಲ್ಲ ಅನ್ನೋದು ತಿಳ್ಕೊಂಡ ನಂತರ ಅದನ್ನು ಹಿಡ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಇಡಿ ಮೂಲಕ ಮಾಡ್ತಾ ಇದ್ದಾರೆ. ಯಾರೂ ಸಹ ಪ್ರಜಾಪ್ರಭುತ್ವದಲ್ಲಿ ಪರ್ಮನೆಂಟ್ ಏನೂ ಇಲ್ಲ. ಈ ರೀತಿ ದುರ್ಬಳಕೆ ಮಾಡಿಕೊಂಡು ಇಡಿ ಐಟಿ ಮತ್ತು ಸಿಬಿಐನ ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಸೇಡ್ ತೀರಿಸಿಕೊಂಡವ್ರಿಗೆ ಕಾಂಗ್ರೆಸ್ ಪಕ್ಷ ಮತ್ತು ರಾಷ್ಟ್ರದ ಜನ ಸರಿಯಾದ ಬುದ್ಧಿ ಕಲಿಸ್ತಾರೆ. ಈ ಬುಲ್ಡೋಸರ್ ರಾಜಕಾರಣ, ಇಡಿ ರಾಜಕಾರಣ, ಐಟಿ ರಾಜಕಾರಣ, ಸಿಬಿಐ ರಾಜಕಾರಣಕ್ಕೆ ನಾವೆಲ್ಲ ಭಯ ಬೀಳೋರಲ್ಲ. ಇದೇನು ಹೊಸದೇನಲ್ಲ ನಮಗೆ. 1947 ಇಸ್ವಿನಲ್ಲೂ ಸಹ ನ್ಯಾಷನಲ್ ಹೆರಾಲ್ಡ್ನ ಬ್ಯಾನ್ ಮಾಡಿದರು ಬ್ರಿಟಿಷರು ಆರ್ ಎಸ್ ಎಸ್ ಅವರ ಒಂದು ಕುಮ್ಮಕ್ಕಿನಿಂದ. ಇವತ್ತು ಆರ್ ಎಸ್ ಎಸ್ನವರ ಕುಮ್ಮಕ್ಕಿನಿಂದ ಭಾರತೀಯ ಜನತಾ ಪಾರ್ಟಿಯವರು ನ್ಯಾಷನಲ್ ಹೆರಾಲ್ಡ್ ಮೇಲೆ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಧ್ವನಿಯನ್ನು ಯಾರೂ ಸಹ ಅಡಗಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ನರೇಂದ್ರ ಮೋದಿಗೂ ಮತ್ತು ನಮ್ಮ ಅಮಿತ್ ಶಾ ಅವರು. ಬಿಜೆಪಿ ಸರ್ಕಾರದ ರಾಜಕೀಯ ಕುತಂತ್ರ ಅಂತ ನಿಮಗೆ ಅನಿಸುತ್ತೆ? ಸಂಪೂರ್ಣವಾಗಿ ಕುತಂತ್ರ, ಷಡ್ಯಂತ್ರ. ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಯಾವುದಾದ್ರೂ ಭ್ರಷ್ಟಾಚಾರದ ಆರೋಪ ಒಂದೇ ಒಂದು ಹೇಳಿದ್ರೂ ಸಹ ನಾವೆಲ್ಲರೂ ಸಹ ರಾಜಕೀಯ ನಿವೃತ್ತಿ ಹೊಳ್ತೀವಿ. ಅವ್ರ ಮೇಲೆ ಯಾವುದೇ ರೀತಿ ಆರೋಪ ಯಾರೂ ಸಹ ಮಾಡಲಿಕ್ಕಾಗಲ್ಲ. ಇವ್ರ ಮೇಲಿರೋ ಆರೋಪ ಕರ್ನಾಟಕ ರಾಜ್ಯದಿಂದ ತೆಗೆದುಕೊಂಡ್ರೆ 40% ಆರೋಪದಿಂದ ಹಿಡಿದು ರಾಫೇಲ್ವರೆಗೆ ಇರ್ತಕ್ಕಂಥದ್ದು ಯಾವುದೇ ತನಿಖೆ ಆಗ್ತಾ ಇಲ್ಲ. ಆದರೆ ಇವರ ವಿರೋಧಿಗಳ ವಿರುದ್ಧ ತನಿಖೆ ಮಾಡ್ತಕ್ಕಂಥದ್ದು ನೋಡಿದಾಗ ಇದು ರಾಜಕೀಯ ಸೇಡ್ ಅಂತ ತಿಳಿಸ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಪ್ರತಿಭಟನೆ ಮಾಡ್ತೇವೆ. ಎಲೆಕ್ಷನ್ ಟೈಮಲ್ಲಿ ಅದು ಹೊಸದೇನಲ್ಲ, 2018-19 ಇದೆ. ಇದಕ್ಕೆಲ್ಲ ನಾವು ಜಗ್ಗವರಲ್ಲ, ಬುದ್ಧಿ ಕಲಿಸ್ತೀವಿ ನಾವು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.